ಮುಖ್ಯವಾಗಿ ಒಬ್ಬರು ನಮ್ಮ ಬಗ್ಗೆ ಇರ್ಬೋದು, ಕೂಡಲ್ ಸಂಗಮ ಪೀಠದ ಬಗ್ಗೆ ಇರ್ಬೋದು, ಅಥವಾ ನಮ್ಮ ಸರ್ಕಾರದ ಬಗ್ಗೆ ಇರ್ಬೋದು, ಪಕ್ಷದ ಬಗ್ಗೆ ಇರಬೇಕು ಇರ್ಬೋದು, ಪಕ್ಷದ ಹಿರಿಯರ ಬಗ್ಗೆ ಇರ್ಬೋದು, ಭಾಳ ಹಗುರವಾಗಿ ಮಾತಾಡ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಮುಂದೆ ಗೊತ್ತಾಗುತ್ತೆ, ನಾನು ಮಾತಾಡ್ಕೋತ ಹೋದಾಗ ನಾನು ಹೇಳ್ತೀನಿ. ಮುಂದೆ ನಾನು ಪೂರ್ತಿ ಹೇಳಿದ ಮೇಲೆ ನಿಮಗೇನಾದರೂ ಡೌಟ್ ಇದ್ದರೆ ಮತ್ತೆ ನಾನು ಹೇಳ್ತೇನೆ. ನಾವು ವಿಜಯಪುರ ಜಿಲ್ಲೆ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅಂತ ಮಹಾತ್ಮರು ಇಲ್ಲಿ ಮಾತಾಡಿರುವಂಥ, ನಡೆದಾಡಿರುವಂಥ ಅವರ ಪುರಾಣವನ್ನು ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ, ದೇಶದಲ್ಲಿ ಮತ್ತು ಹೊರದೇಶಗಳಲ್ಲಿ ಅವ್ರ ಮಾತುಗಳನ್ನು ಕೇಳಿ ಬದಲಾವಣೆಯಾಗಿರುವಂಥವರು ಸಾಕಷ್ಟು ಜನ ಇದ್ದಾರೆ. ಅಂಥ ನಾಡಿನಲ್ಲಿ, ಅಂಥ ಜಿಲ್ಲೆಯಲ್ಲಿರುವಂಥವರು ನಾವು ಒಂದು ಅಪವಾದ ಅನ್ನಿಸ್ತದೆ. ಅಂಥವ್ರದ್ದು ಮಾತನ್ನು ಕೇಳಿದ್ರು ಸಹಿತ ಇವರು ಬರೀ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ. ಅಣಬೆ ಕೃಷಿ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ಎಂಥ ಒಬ್ಬ ಕಲ್ಲಿದ್ದರೂ ಸಹಿತ ಬದಲಾವಣೆ ಆಗುವಂಥದ್ರಷ್ಟು ಮಟ್ಟಿಗೆ ಪೂಜ್ಯ ಶ್ರೀಗಳು ಅವ್ರ ಮನಸ್ಸನ್ನು ಪರಿವರ್ತನೆ ಮಾಡಿದ್ದಾರೆ. ನಾನು ಬೇರೆ ಬೇರೆ ಕಡೆ ಅದಕ್ಕೆ ಹೇಳ್ತಾ ಇರ್ತಾರೆ, ನಾವು ಮೈಸೂರು, ಹಳೆ ಮೈಸೂರು ಭಾಗದಲ್ಲಿ ಏನು ಸರ್ ಅವ್ರ ಮಾತನ್ನು ಕೇಳಿ ನಾವು ಬದಲಾವಣೆ ಆಗಿ ನಮ್ಮ ಕುಟುಂಬನೇ ಸಂತೃಪ್ತಿಯಿಂದ ಸಂತೋಷದಿಂದ ಬಾಳ್ತಾ ಇದ್ದೀವಿ. ಎಲ್ಲೇ ನಿಮ್ಮ ಕಡೆದವರು ಏನೇನೋ ಮಾತಾಡಿ ಅದಕ್ಕೊಂದು ತದ್ವಿರುದ್ಧವಾಗಿರುವಂಥದ್ದನ್ನು ಮಾತಾಡುವಂಥದ್ದನ್ನು ಅವ್ರು ಹೇಳಿದಾಗ ಏನನ್ನುವಂಥದ್ದು ಗೊತ್ತಾಗ್ತದೆ. ಅದು ಅಲ್ಲದೇ ನಾನು ಹೇಳ್ತೇನೆ, ಯಡಿಯೂರಪ್ಪನವ್ರ ಬಗ್ಗೆ, ವಿಜೇಂದ್ರ ಬಗ್ಗೆ, ಮುರುಗೇಶ್ ನಿರಾಣಿ ಬಗ್ಗೆ, ಹರಿಹರ ಪೀಠದ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ. ಹಗುರ ನಾನು ಕೇಳ್ತೇನೆ, ಅವ್ರು ಏನಿದ್ದರು, ಇವತ್ತು ಏನಿದ್ದಾರೆ, ಎಲ್ಲ ಲೂಟಿ ಮಾಡಿದ್ದಾರೆ, ದರೋಡೆ ಮಾಡಿದ್ದಾರೆ ಅನ್ನೋಂಥದ್ದನ್ನು ಹೇಳ್ತಾರೆ. ನಾನು ಹೇಳ್ತೇನೆ, ನೀವೇನಿದ್ದಿರಿ ರಾಜಕಾರಣಕ್ಕೆ ಬರೋಕ್ಕಿಂತ ಮೊದಲು ನೀವು ಏನಿದ್ದೀರಿ ಅನ್ನೋದು ಆತ್ಮಾವಲೋಕನ ಮಾಡ್ಕೋಬೇಕಲ್ಲ. ಎಲ್ಲಿ ಕುಂಡಿರ್ತಿದ್ರಿ, ಯಾವ ಗಾಡಿ ಹೊಡಿತಿದ್ರಿ, ಎಲ್ಲಿ ಪುಟ್ಪಾತ್ ಮೇಲೆ ನಿಂದಿರ್ತಿದ್ರಿ ಅನ್ನೋಂಥದ್ದನ್ನು ಆತ್ಮಾವಲೋಕನ ಮಾಡುವಂಥದ್ದನ್ನು ಭಾಳ ಮುಖ್ಯ ಇದೆ. ಒಂದು ಎರಡನೇದ್ದು, ನಾವು ಇಲ್ಲಿವರೆಗೆ ವೀರಶೈವ ಲಿಂಗಾಯತ ಸಮಾಜ ಮತ್ತು ವೀರಶೈವ ಬನಿಜ ಸಮಾಜ ಮತ್ತು ಇನ್ನುಳಿದಿರುವಂಥ ವೀರಶೈವ ಲಿಂಗಾಯತ ಸಮಾಜದವರು ಹಿಂದಿನ ಇತಿಹಾಸದಿಂದ ಇವತ್ತಿನವರೆಗೆ ನಾವು ಅಂತಮ್ರಂತೆ ಬಂದಿದ್ದೀವಿ. ಯಾವುದೇ ಸಮಾಜದ ಜೊತೆಗೆ ಭೇದ ಭಾವ ಇರಲಾರ್ದೇ ಅವ್ರ ಜೊತೆ ಬಿಗ್ತಾನ್ ಮಾಡೋದಿರ್ಬೋದು, ಅಂತಮ್ರತಲ್ಲಿರುವಂಥದ್ದಿರ್ಬೋದು, ಹಿಂದಿನಿಂದ ನಡೆದಿದೆ, ಇವತ್ತು ನಡೀತಿದೆ, ಮುಂದೆ ನಡೀತಾ ಇದೆ. ಅಂಥವ್ರಿಗೆ ಭಾಳ ಹಗುರಾಗಿ ಮಾತಾಡಿ ಏನೇನು ಮಾತಾಡಿ ನಾ ಮತ್ತೊಬ್ಬರಿಗೆ ಮಾತಾಡಿದ್ರಿಂದ ನಾ ದೊಡ್ಡವಾಗ್ತೀನಿ ಅನ್ನುವಂಥದ್ದು ಅಥವಾ ತುಂಬಿ ಸಭೆದೊಳಗೆ ಚಪ್ಪಾಳೆ ಹೊಡೆಸ್ಕೊಳ್ಳೋಂಥದ್ದು ನಡೀತಾ ಇದೆ. ಇದು ಕೇವಲ ಅವರೊಬ್ಬರಿಗೆ ಗಣತೆಗೆ ಇದು ಆಗುವಂಥದ್ದಲ್ಲ, ಇಡೀ ಸಮಾಜಕ್ಕೆ ಮತ್ತು ಈ ಜಿಲ್ಲೆಗೆ ಒಂದು ಕಪ್ಪು ಚುಕ್ಕಿ ಆಗುವಂಥದ್ದು ಆಗ್ತಾಯಿದೆ. ಅದ್ರ ಸಲುವಾಗಿ ನಮ್ಮ ಜನ ಭಾಳ ಬುದ್ಧಿವಂತರಿದ್ದಾರೆ. ಅದ್ರ ಸಲುವಾಗಿ ಯಾವುದೇ ಸಮಾಜಕ್ಕೆ ಮಾತಾಡಿದರೆ ಬರುವಂಥ ದಿವಸದಲ್ಲಿ ಏನು ಪಾಠ ಕಲಿಸ್ಬೇಕು ಅವ್ರು ಕಲಿಸ್ತಾರೆ. ಇವರು ಬರೀ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ. ಅಣಬೆ ಕೃಷಿ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.